ಅಪ್ಪರತ್ರ ನಮಸ್ತೆ. ಏನ ನಿಮ್ ಅಪ್ಪನ ಸಾಲ ಇದೀನಾ? ಯಾಕೆ ಹಂಗ ಮಾಡ್ತಿದ್ದೆ? ನಿಮ್ಗೆ ಸುಮಾರು 15 ಒಂದು 3-4 ತಿಂಗಳಿಂದ ಫೋನ್ ಮಾಡ್ತಿದ್ದೆ. ಇವಾಗ ನಿಮ್ದು ಒಂದು ವಿಡಿಯೋ ನೋಡ್ತಿದ್ದೆ, ನೋಡಿ ನಮ್ಗೆ ಖುಷಿ ಆಯ್ತು. ಈಗಾಗೋ ಹೇಳ್ತಿದ್ರೆ ಈಗಾಗೋ ಆಟೋ ಚಾಲಕನ ವಿಡಿಯೋ ನೋಡ್ತಿದ್ದೆ, ನೀವ್ ಅದ್ರಲ್ಲಿ ಹೋಗೋ ಬಾರೋ ಅವ್ರ ಹತ್ರ ನಂಗೆ ಖುಷಿ ಆಗುತ್ತೆ ಅಂತ ಹೇಳಿದ್ರಿ. ಅವ್ರ ಹತ್ರ ಸಾರ್ಥಕ್ ಅಂತ ನನ್ನ ಹೆಸರು. ನಾನು ನಿಮಗೆ ತುಂಬಾ ಟೈಮ್ ವೇಸ್ಟ್ ಮಾಡಲ್ಲ, ನಿಮಗೆ ವ್ಯಾಲ್ಯೂಬಲ್ ಟಾಕ್ಸ್ ಮಾಡಿ ಮುಗಿಸ್ಬಿಡ್ತೀನಿ ನನ್ನ ಟೈಮ್. ಸಾರ್ಥಕ್ ಅಂತ ನನ್ನ ಹೆಸರು, ಇರೋದು ಕಾಡ್ಗುಡಿಯಲ್ಲಿ. ನಾನೊಬ್ಬ RSS ಸ್ವಯಂ ಸೇವಕ. ನಿಮ್ ಬಗ್ಗೆ ನಾನು ತಿಳ್ಕೊಂತಾ ಇದ್ದೆ ತುಂಬಾ ದಿನದಿಂದ. ನೀವೊಂದು ಉಂಗುರದ ಬಗ್ಗೆ ಎಲ್ಲ ಹೇಳಿದ್ರಿ, ಖುಷಿ ಆಯ್ತು ನನಗೆ. ನಿಮ್ ಫ್ರೆಂಡ್ ಈ ತರ ಹೇಳಿದ್ರು. ಆಮೇಲೆ ನಿಮ್ದ ಬುಕ್ ಒಂದು ಮೂರ್ಖನ ಮಾತುಗಳು ಓದಿ ತುಂಬಾ ಚೆನ್ನಾಗಿತ್ತು. ಇಲ್ಲ ಮುಗಿಸ್ಬಿಡ್ತೀನಿ ಟಾಕ್, ನಾನ್ ಸೆನ್ಸ್ ಟಾಕ್ ಮಾತಾಡಲ್ಲ. ಅದಾದ್ಮೇಲೆ ನೀವು ಈ ಬಗ್ಗೆ ಹೇಳಿದ್ರಿ, ವರ್ಣಮಾಲೆ ಹೇಗೆ ಬಂತು ಅಂತ, ಅದ ಅರ್ಥ ಆಗ್ಲಿಲ್ಲ ನನಗೆ. ಅದಕ್ಕೋಸ್ಕರ ಏನಾದ್ರು ವಿಡಿಯೋ ಇದ್ರೆ ಮಾಡಿ ದಯವಿಟ್ಟು. ಆಮೇಲೆ ಇನ್ನೊಂದು ಲಾಸ್ಟ್ ಕ್ವಶನ್, ನನಗೆ ಅಂತ ನಾನು ಏನು ಕೇಳಲ್ಲ ನಿಮ್ ಹತ್ರ. ಇವಾಗ ನಾವು ತಪಸ್ ಮಾಡ್ತಿರಲ್ಲ, ಕೂತ್ಕೊಂಡು ಧ್ಯಾನ ಮಾಡ್ತಿವಲ್ಲ, ಧ್ಯಾನ ಮಾಡಿದ್ರೆ ನಾವು ಯೂನಿವರ್ಸ್ ಅಲ್ಲಿ ಕನೆಕ್ಟ್ ಆಗ್ತೀರಿ ಅಂತ ನಾನು ಟ್ವಿಟರ್ ಅಲ್ಲಿ ಟ್ರೆಂಡ್ ಅಲ್ಲಿ ಓದ್ತಿದ್ದೆ. ಒಬ್ರು ತಾಯಿ ಹೇಳ್ತಾರೆ, ಇನ್ನೊಬ್ಬರದ್ದು ಇಲ್ಲಿ ಮಾತಾಡ್ಬೇಡ ನೀನು. ಇಲ್ಲ ಅದೇ ಪ್ರಶ್ನೆ ನಿಮ್ ಹತ್ರ ಅಷ್ಟೇ. ಧ್ಯಾನ ಮಾಡಿದ್ರೆ ನಾವು ಯೂನಿವರ್ಸ್ ಅಲ್ಲಿ ಕನೆಕ್ಟ್ ಆಗ್ತೀರಾ, ನಾವ್ ಅನ್ಕೊಂಡಿದ್ದಾಗತ್ತಾ ಇಷ್ಟೇ ಅಂತ ನೀನ್ ಪ್ರಶ್ನೆ ಕೇಳಂಗಿಲ್ಲ ಅವ್ರ ಹತ್ರ. ನೀನ್ ಸರಿಯಾಗಿ ವಿಡಿಯೋಸ್ ನೋಡಿದ್ರೆ ನಿನ್ನ ಪ್ರಶ್ನೆಗಳನ್ನು ನೀನೇ ಅದು ನನಗೆ ಗೊತ್ತಾಗ್ಲಿಲ್ಲ ಅಂತ ನಿಮ್ಗೆ ನಾನು ನಿಮಗೆ ಫೋನ್ ಮಾಡಿದ್ದೆ. ಮೊದಲನೇದಾಗಿ ನೀನು ಹೇಳಿ ಸಂಘದ ಸ್ವಯಂ ಸೇವಕ ಅಂತ ಹೇಳಿದೀಯ. ಹೌದು, RSS ಸ್ವಯಂ ಸೇವಕ. ನೀನು ನಮಸ್ತೆ ಸದಾವತ್ಸಲೆ ಹೇಳು. ನಮಸ್ತೆ ಸದಾವತ್ಸಲೆ ಮಾತೃಭೂಮಿ ತ್ವಯಾ ಹಿಂದೂ ಭೂಮಿ ಸುಖಂ ವರ್ಧಿತೋಹಂ ಮಹಾಮಂಗಲೇ ಪುಣ್ಯ ಭೂಮಿ ತ್ವದರ್ಥೆ ಪತತ್ಯೇಷ ಕಾಯೋ ನಮಸ್ತೆ ನಮಸ್ತೆ. ಫುಲ್ ಹೇಳ್ಬೇಕಾ ಈಗ ಗೊತ್ತು? ಕೊನೆ ಕೊನೆ ಎರಡು ಸಾಲ ಹೇಳಿ. ಭಾರತ್ ಮಾತಾಕಿ ಜೈ ಅಂತ ಹೇಳ್ತೀರಿ. ಪರಂ ವೈ ಭವನ್ನೇ ತುಮೇ ತತ್ ಸ್ವರಾಷ್ಟ್ರಂ ಸಮರ್ಥ ಭವರ್ಥ ಶಿಶಾತೆ ಭೂಷಂ. ಭಾರತ್ ಮಾತಾಕಿ ಜೈ. ಓಕೆ, ಇಷ್ಟೆಲ್ಲ ಹೇಳಿದೀಯಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೀನಿ ಅಂದೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ನರೇಂದ್ರ ಮೋದಿ ಅವ್ರ ಫೋಟೋ ಹಾಕೊಂಡು, ಇದು ಅದ್ವಾನಿ ಅವ್ರ ಫೋಟೋ ಹಾಕೊಂಡು, ಯಡಿಯೂರಪ್ಪ ಅವ್ರ ಫೋಟೋ ಹಾಕೊಂಡು ಪ್ರೊಫೈಲ್ ಪಿಕ್ಚರ್ ಅಲ್ಲಿ, ಎಲ್ಲ ಬಿಜೆಪಿ ನಾಯಕರ ಫೋಟೋ ಹಾಕೊಂಡು, ತಾವು ಬಿಜೆಪಿ ಅವರು ಅಂತ ಹೇಳ್ಕೊಂಡು ಅಸಹ್ಯವಾದ ಹೆಣ್ಣ ನಿಂದನೆ ಮಾಡ್ತಾ ಇದಾರೆ. ಹಿಂದೂ ಸಂಘಟನೆಗಳು, ರಾಮ ಸೇನಾ, ಬಜರಂಗ ದಳ ಎಲ್ಲಾದ್ರ ಫೋಟೋಗಳು ಹಾಕೊಂಡು ಅಸಹ್ಯವಾಗಿ ಹೆಣ್ಣು ನಿಂದನೆ ಮಾಡ್ತಾ ಇದ್ರೆ ನೀನು ಯಾವಂತ ಸ್ವಯಂ ಸೇವಕ? ನೀನ್ ಇದರ ಬಗ್ಗೆ ವಿರುದ್ಧ ಮಾತಾಡ್ಲಿಲ್ಲ. ಇಲ್ಲ, ಹೇಳ್ತೀನಿ ಕೇಳಿ. ಈಗ ಒಂದು ಕ್ಲಾಸ್ ರೂಮ್ ಇರುತ್ತೆ, ಈ ಸಂಘ ಅನ್ನೋದು ಒಂದು ಕ್ಲಾಸ್ ರೂಮ್ ಇದ್ದಂಗೆ. ಅದರಲ್ಲಿ ಪಾಸ್ ಆಗಿರೋ ಸ್ಟೂಡೆಂಟ್ಸ್ ಇರ್ತಾರೆ, ಲಾಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಇರ್ತಾರೆ. ನೀವು ನೋಡಿದ್ರೆ ಲಾಸ್ಟ್ ರ್ಯಾಂಕ್ ಸ್ಟೂಡೆಂಟ್. ಸಂಘ ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಈ ತರ ಮಾತಾಡಲ್ಲ, ಈ ತರ ಕೀಳರಿಮೆ ಮನಸ್ಸಿನಲ್ಲಿ ಬರಕ್ ಸಾಧ್ಯನೇ ಇಲ್ಲ. ಹೌದು, ತಡೆ ಇಂಥವ್ರಿಗೆ ನಾವು ಹೇಳ್ಬೇಕು. ನಾವು ಹೇಳೋ ಕರ್ತವ್ಯ ನಮ್ದು, ಕೇಳೋದು ಬಿಡೋದು ಅವ್ರ ಇಷ್ಟ. ನಾವು ಯಾರಿಗೆ ಆಗ್ಲಿ ಬಿಡೋದು ಅವ್ರ ಇಷ್ಟ ಅಲ್ಲ. ನೀನ್ ಹೆಂಗ್ ಹೇಳ್ತಾ ಇದೀಯ ಅಂದ್ರೆ ಒಂದು ಹೆಣ್ಣನ ಮಧ್ಯ ಮಾತಾಡ್ಬೇಡ. ಯಾರೋ ಕಿಡ್ನಾಪ್ ಮಾಡ್ತಾ ಇದಾರೆ ಅಂದ್ರೆ ನಾವು ಕಿಡ್ನಾಪ್ ಮಾಡ್ಬೇಡಿ ಅಂತ ಹೇಳ್ತೀವಿ. ಅವ್ರು ಕೇಳೋದು ಬಿಡೋದು ನಮ್ ಇಷ್ಟ ಅಂತ ಅವ್ರ ಇಷ್ಟ ಅಂತ ಇಲ್ಲ. ಇದಕ್ಕಾಗಲ್ಲ, ಇಲ್ಲ ಇದಕ್ಕಾಗಲ್ಲ. ಇದು ಖಂಡಿಸ್ಬೇಕು ನಾವು. ಹೆಣ್ ಮೇಲೆ ಏನಾದ್ರು ಶೋಷಣೆ ನಿಜವಾಗ್ಲೂ ಖಂಡಿಸ್ಬೇಕು. ಆಯ್ತಪ್ಪ, ಜೂಜ ಆಡಿಗನಿಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ, ತಪ್ಪದು. ಹೆಂಗಿದು ನೀನು? ವಾಟ್ ಈಸ್ ಬಿಜೆಪಿ ಹೇಳು. ಭಾರತೀಯ ಜನತಾ ಪಾರ್ಟಿ ಅನ್ನೋದು ಮೊದ್ಲೇನಾಗಿತ್ತು? ಜನಸಂಘ ಆಗಿತ್ತು. ದೀನದಯಾಳ್ ಉಪಾಧ್ಯಾಯರು ಮಾಡಿರುವಂತ ಜನಸಂಘವನ್ನ ಭಾರತೀಯ ಜನತಾ ಪಾರ್ಟಿ ಮಾಡೋಕ್ ಮುಂಚೆ ಈ ಜನಸಂಘ ಹೇಗಾಯ್ತು ಅಂದ್ರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 1925 ಡಾಕ್ಟರ್ ಕೇಶವ ಬಲರಾಮ್ ಹೆಡ್ಗೇವಾರ್ ಅವರು ರಾಷ್ಟ್ರಭಕ್ತಿಯನ್ನ ಉದ್ದೇಶ ಮಾಡಿ ಕಾಂಗ್ರೆಸ್ ಇಂದ ಹೊರಗಡೆ ಬಂದು ನಮ್ಮದೇ ಆದ ಒಂದು ಸ್ವತಂತ್ರ ದೇಶ ಇರಬೇಕು, ನನಗೆಲ್ಲೋ ಸೆನ್ಸ್ ಆಗ್ತಾ ಇದೆ ನಮ್ಮ ದೇಶ ನಮ್ಮಿಂದ ದೂರ ಹೋಗುತ್ತೆ, ಹಲವು ಭಾಗಗಳಾಗ್ಬಿಡುತ್ತೆ ಅನ್ನೋ ಒಂದು ಮುಂದಾಲೋಚನೆಯಿಂದ ಸಂಘದ ಸ್ಥಾಪನೆ ಯುಗಾದಿ ಹಬ್ಬದಿಂದ ಹುಟ್ಟಿರುವಂತಹ ಮಹಾಪುರುಷ ಪರಮಪೂಜ್ಯ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವರು ವಿಜಯದಶಮಿಯಂದು 1925 ಸಂಘ ಸ್ಥಾಪನೆ ಮಾಡಿದ್ರು. ಹೌದು, ಮಾಡಿದ್ದೇನು ಉದ್ದೇಶ, 60 ವರ್ಷದೊಳಗಡೆ ನಮ್ಮ ಯಾರನ್ನು ನಾವು ಹರ್ಟ್ ಮಾಡಬಾರ್ದು,
ಹಿಂದೂ ಸಂಘಟನೆ ಆಗಬೇಕು, ಒಡೆದಾಗ ಹೋಗ್ತಾ ಇರೋ ದೇಶ ಒಡೆಯದಂತೆ ಮಾಡಬೇಕು ಅಂತ ಅವರು ಕನಸು ಕಂಡ್ರು. ಹೌದು, ಆದ್ರೆ ಅವರು ಯಾವತ್ತೂ ಯಾವ ಧರ್ಮವನ್ನ ದ್ವೇಷಿಸಲಿಲ್ಲ. ಹೌದು, ಅಲ್ಲಿ ನೀನು ಕಲ್ತಿದೀಯಾ, ನೀನ್ ಕಲ್ತ್ರು ನೀನು ಕೂಡ ಎಲ್ಲ ಯಾವತ್ತಾದ್ರೂ ಹೇಳ್ಕೊಟ್ಟಿದಾರ ಅಲ್ಲಿ ಇನ್ನೊಂದು ಧರ್ಮ ದ್ವೇಷಿಸು ಅಂತ? ಇಲ್ಲ, ನಮ್ಗೆ ಯಾವ ಧರ್ಮ ದ್ವೇಷಿಸಿಲ್ಲ. ನಾನು ಕೇಳಿದಕ್ಕೆ ಉತ್ತರ ಹೇಳ್ತಾ ಹೋಗು. ಇದಾದ ನಂತರ ಮಾಧವ ರಾವ್ ಸದಾಶಿವರಾವ್ ಗೋಲ್ವಲ್ಕರ್ ಅನ್ನೋರು ಗುರುಜಿ ಅಂತ ಕರೆಸಿಕೊಳ್ಳೋರು, ಅವರು ಡಾಕ್ಟರ್ ಜಿ, ಇವರು ಸರಸಂಘ ಚಾಲಕ ಆದ್ರು. ಹೌದು, ಚಿಂತನ ಗಂಗಾ ಅಂತ ಬುಕ್ ಬರೆದಿದ್ದಾರೆ. ಆ ವ್ಯಕ್ತಿ ಸಾವಿರ ಪಟ್ಟು ಜ್ಞಾನಿ, ಹೌದು, ಸಾವಿರಾರು ಪಟ್ಟು ದೇಶಭಕ್ತ. ಆ ಅಷ್ಟೆಲ್ಲ ಇದ್ರು ಕೂಡ ಭಾರತದ ವಿಭಜನೆಯನ್ನು ಪಾಪ ತಡೆಯಕ್ ಆಗ್ಲಿಲ್ಲ ಅವ್ರಿಗೆ. ಅದಾದ ನಂತರ ನೆಹರು ಕಾಲದಲ್ಲಿ ತುಂಬಾ ಕಷ್ಟಕ್ಕೊಳಗಾದ್ರು, ಅಂಡರ್ಗ್ರೌಂಡ್ ಆದ್ರು. ಅದಾದ ನಂತರ ಎಮರ್ಜೆನ್ಸಿಯಲ್ಲಿ ಕೂಡ ಇಂದಿರಾ ಗಾಂಧಿ ಅವರ ಟೈಮಲ್ಲಿ ಇವರೆಲ್ಲ ಅಂಡರ್ಗ್ರೌಂಡ್ ಆದ್ರು, ಕಷ್ಟಗಳು ಅನುಭವಿಸಿದ್ರು ನಮ್ದೇ ದೇಶದಲ್ಲಿ ನಮ್ಮವರು. ಇಂತ ಸಂದರ್ಭದಲ್ಲಿ ರಾಜಕೀಯ ಪರಿಸ್ಥಿತಿಯನ್ನು ಸುಧಾರಿಸಬೇಕು ಅನ್ನೋ ಉದ್ದೇಶದಿಂದ, ರಾಜಕೀಯ ಕಾರಣದ ಯಾವ ಉದ್ದೇಶವೂ ಇಲ್ಲದ ಸಂಘದಲ್ಲಿ ಒಂದು ಪಕ್ಷಕ್ಕೆ ಹೊರಗಡೆಯಿಂದ ಸಪೋರ್ಟ್ ಮಾಡೋಣ ಅಂತ ಒಂದು ಭಾರತೀಯ ಜನತಾ ಪಾರ್ಟಿ ಅನ್ನೋದು ಉದ್ಭವ ಆಯಿತು ಜನಸಂಘದಿಂದ. ಪಾಪ ತುಂಬಾ ಕಷ್ಟಪಟ್ಟು ಮೇಲ್ ಬಂದ್ರು. ಮಧ್ಯೆ ಅನೇಕರು ಸಂಘದ ಸಂಸ್ಕಾರ ಇಲ್ಲದೆ ಇರೋರು, ಹಿಂದೂ ಅಂದ್ರೆ ಬೇರೆ ಧರ್ಮನ ದ್ವೇಷಿಸಬೇಕು ಅಂದ್ಕೊಂಡು ಸಂಘದಲ್ಲಿ ಟ್ರೈನಿಂಗ್ ಆಗದೆ ಇರೋರು ಕೂಡ ಬಂದು ಎಂಪಿಗಳು ಎಂಎಲ್ಎಗಳು ಆಗ್ಬಿಟ್ರು. ಹೌದು, ಅದರ ದುಷ್ಪರಿಣಾಮದಿಂದ ಇವತ್ತು ಧರ್ಮ ದ್ವೇಷಗಳು ಹುಟ್ಕೋತಾ ಇದೆ. ಅಷ್ಟೇ ವಿನಃ ಡಾಕ್ಟರ್ ಜಿ ಮತ್ತೆ ಗುರುಜಿ ಕಾಲದಿಂದಲೂ ಧರ್ಮದ್ವೇಷ ಇದರಿಂದ ಮಾಡಿದ್ದಲ್ಲ. ಇದು ನಮ್ಮ ಮನೆಯವ್ರು ನಾವು ಒಗ್ಗಟ್ಟಾಗೋಣ, ಪಕ್ಕದ ಮನೆಯವ್ರ ಚಿಂತೆ ನಮಗ್ ಬೇಡ ಅನ್ನೋ ಭಾವನೆಯಿಂದ ಒಗ್ಗಟ್ಟಾಗಿದ್ದು. ಎಲ್ಲಿ ಭೂಕಂಪಗಳಾದ್ರು, ಎಲ್ಲಿ ಅಗ್ನಿ ಪರ್ವತಗಳಾದ್ರು, ಎಲ್ಲಿ ಫ್ಲಡ್ ಬಂದ್ರು ಹೋಗಿ ನಿಕ್ಕರ್ಗಳು ಹಾಕೊಂಡು ಸೇವೆ ಮಾಡ್ತಾ ಇದ್ರು. ಹಾಗಾಗಿ ಮೊನ್ನೆ ಕೋವಿಡ್ ಅಲ್ಲೂ ಮಾಡಿದ್ವಿ. ಆಯ್ತು, ಅದ್ರ ಉದ್ದೇಶ ನೀನ್ ಹೇಳದಿಯಲ್ಲ, ಪರಂ ವೈ ಭವನ್ನೇ ತುಮೇ ತತ್ವ ರಾಷ್ಟ್ರ. ನಮ್ಮ ರಾಷ್ಟ್ರವನ್ನ ಪರಮ ವೈಭವ ಮಟ್ಟಕ್ಕೆ ಎತ್ಕೊಂಡು ಹೋಗೋ ಉದ್ದೇಶದಿಂದ ಮಾಡಿದ್ರು. ಆದ್ರೆ ಈ ಹೊಲಸು ಕೆಸರು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೆಯಲ್ಲ, ಎಲ್ಲ ಹಿಂದೂ ದೇವತೆಗಳದ್ದು ಪ್ರೊಫೈಲ್ ಹಾಕೊಳ್ಳೋದು, ಹೆಣ್ಣ ನಿಂದನೆ ಮಾಡುದು. ಏ, ನಿನ್ ಸಂಘದಲ್ಲಿ ಬೆಳೆದಿದ್ಯಾ? ಓಟಿಸಿ ಆಗಿದೆಯಾ ನಿಂದು? ಓಟಿಸಿ ಐಟಿಸಿ ಆಗಿದೆ. ಓಟಿಸಿ ಆಗಿಲ್ಲ. ಆಗಿಲ್ಲ, ಹೋಗ್ಲಿ, ಐಟಿಸಿ ಅಲ್ಲಾಗ್ಲಿ ಓಟಿಸಿ ಆಗ್ಲಿ ಎಲ್ಲೇ ಆಗ್ಲಿ, ಸಂಘದಲ್ಲಿ ನಿನಗೆ ಹೆಣ್ಣ ನಿಂದನೆ ಕಳಿಸಿದಾರ, ಹೆಣ್ಣ ರಕ್ಷಣೆ ಕಲ್ಸಿದಾರ? ಹೆಣ್ಣ ರಕ್ಷಣೆ. ಆಯ್ತಾ, ಇಂತ ಹೆಣ್ಣ ರಕ್ಷಣೆಯ ಸಂಘದ ಹೆಸರು ಹೇಳ್ಕೊಂಡು ಇಂತಹ ಕ್ರಿಮಿಗಳು ಸಾಮಾಜಿಕ ಜಾಲತಾಣದಲ್ಲಿ ಬಂದು ಹೆಣ್ಣ ನಿಂದನೆ ಮಾಡ್ತಿದ್ರೆ ಕೆಟ್ಟ ಹೆಸರು ಯಾರಿಗೆ ಬರುತ್ತೆ? ಸಂಘಕ್ಕೆ ಕೆಟ್ಟ ಹೆಸರು. ವಿವಿಧ ಸಂಘಟನೆಗಳವರು ಆರ್ ಎಸ್ ಎಸ್ ಸರಿ ಇಲ್ಲ ಅಂತ ಒಂದು ಉದ್ದೇಶ ಬಂತು. ಹೌದು, ಆದ್ರೆ ಆರ್ ಎಸ್ ಎಸ್ ಇಲ್ಲಿ ಏನ್ ತಪ್ಪಿದೆ ಅಂದ್ರೆ, ನಿಮ್ಮಂತ ಅವರು ಇವಾಗ ಹೇಳಿದೆಯಲ್ಲ ಡೈಲಾಗ್, ನಾವು ಹೇಳೋದು ಹೇಳ್ತೀವಿ, ಬುದ್ಧಿವಂತರಾದ್ರೆ ಅವರಿಷ್ಟ, ಖಂಡಿಸ್ಬೇಕು, ಖಂಡಿತವಾಗಿ ಖಂಡಿಸ್ಬೇಕು. ಏಯ್, ಇದು ಹಿಂದೂ ಧರ್ಮ, ನಮ್ಮ ಧರ್ಮದಲ್ಲಿ ಹೆಣ್ಣ ನಿಂದನೆ ನಿಷಿದ್ಧ, ಧರ್ಮದ ದ್ವೇಷ ನಿಷಿದ್ಧ ಅಂತ ಹೇಳಿ ಬೇರೆ ಧರ್ಮಗಳನ್ನ ದ್ವೇಷ ಮಾಡದ ಹಾಗೆ, ಹೆಣ್ಣ ನಿಂದನೆ ಮಾಡದ ಹಾಗೆ, ಜೂಜಾಟವನ್ನ ಖಂಡಿಸುವ ಹಾಗೆ ಎತ್ತು ನಿಂತ್ಕೊಂಡಿದ್ರೆ ನೀವೆಲ್ಲ ಇವತ್ತು ಚೆನ್ನಾಗಿರೋದು. ಹೌದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಧ್ಯೇಯಗಳಿಂದ ಆರಂಭವಾದ ಬಿಜೆಪಿಯಲ್ಲಿ ಸಂಘದ ಓಟಿಸಿ ಕೂಡ ಆಗದೆ ಇರೋರೆಲ್ಲ ಎಂಪಿ ಎಂಎಲ್ಎಗಳಾಗ್ಬಿಟ್ರು. ಏನು ಓಟಿಸಿ ಅಂದ್ರೆ? ಒಂದು ಸಂಸ್ಕಾರದಿಂದ ಬೆಳೆಯುವ ಪದ್ಧತಿ ಅಂತ. ಒಂದ್ ವೇಳೆ ಅಟ್ಲೀಸ್ಟ್ ಓಟಿಸಿ ಆಗಿರೋರು ಸಂಘದಲ್ಲಿ ಒಬ್ಬ ಮಂತ್ರಿ ಆಗಿದ್ದಾನೆ ಅಂತ ಇಟ್ಕೋ, ಅವನಲ್ಲಿ ಹುಟ್ಟು ದೇಶಭಕ್ತಿ ಬೆಳೆಸಿರುತ್ತದ್ದು. ಅವನು ಅತ್ಯಂತ ಕಡಿಮೆ ತಪ್ಪು ಮಾಡ್ತಾನೆ. ಆದ್ರೆ ಇಲ್ಲಿ ಆಗಿದ್ದು ಓಟಿನ ಪಾಪ್ಯುಲಾರಿಟಿಗೋಸ್ಕರ, ಓಟಿನ ಧ್ಯೇಯದಿಂದ ಇವ್ರನ್ನೆಲ್ಲ ಸೇರಿಸಿಕೊಂಡು ಕಲುಷಿತವಾಯಿತು. ಅಂದ್ರೆ ಡಾಕ್ಟರ್ ಜಿ ಗುರುಜಿಯವರಾದ್ಮೇಲೆ ಬಾಲ್ ಸಾಹಬ್ ದೇವರಸ್ ಅವರು ಕೂಡ ಅಷ್ಟೇ ಪವಿತ್ರವಾಗಿ ಮುನ್ನಡೆಸಿಕೊಂಡು ಬಂದ್ರು. ಇದಾದ ನಂತರ ಈ ರಾಜಕೀಯ ಕಲುಷಿತನ ತಡೆಯಕ್ ಆಗ್ಲಿಲ್ಲ.
ಅದಕ್ಕೆ ಒಬ್ಬ ವ್ಯಕ್ತಿನ ನಿಂದಿಸಬಾರದು ಅಂತ. ಹೌದು, ನೋಡಿ ಇವಾಗ ಫಾರ್ ಎಕ್ಸಾಂಪಲ್ ಚಕ್ರವರ್ತಿ ಸೂಲಿ ಬೆಲೆ ಸಂಘದಲ್ಲಿ ಬೆಳೆದಿದನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಒಂದು ಟೀಮ್ ಮೋದಿ ಅಂತ ಮಾಡಿದ್ರು. ಹೌದು, ಅದ್ರಲ್ಲಿ ಶಾರದಾ ಡೈಮಂಡ್ ಅನ್ನೋರ್ನ ಸೇರಿಸ್ಕೊಂಡ್ರು. ಹೌದು, ಆದ್ರೆ ಅವ್ರಿಗೆ ಆ ಸಂಘದ ಸಂಸ್ಕಾರ ಅವರಲ್ಲಿ ಕಾಣ್ಲಿಲ್ಲ. ನನಗೆ ಒಂದು ವೇಳೆ ಕಂಡಿದ್ರೆ ಅವ್ರ ನಡೆ ಹೆಂಗಿರ್ತಿತ್ತು ಅಂದ್ರೆ ನೋಡು, ಒಂದು ಫ್ಯಾಕ್ಟ್ ಚೆಕ್ ಅಂತ ಮಾಡೋದು, ಅಧರ್ಮ ಬೇರೆ ಧರ್ಮಗಳನ್ನ ದ್ವೇಷ ಮಾಡುವಂತಹ ಗುಣಗಳು ಬಂದ್ಬಿಡ್ತು, ಮತ್ತೆ ತಮ್ಮ ಧರ್ಮಗಳನ್ನ ಇದು ಮಾಡುದು. ಟೀಮ್ ಮೋದಿಗೆ ಶಾರದಾ ಡೈಮಂಡ್ ಅಧ್ಯಕ್ಷ ಆದ್ರು, ಅವ್ರ ಅಧ್ಯಕ್ಷತೆಯಲ್ಲಿ ಇದು ಟೀಮ್ ಮೋದಿ ನಡೀತು ಅಂತ ಇಟ್ಕೋ. ಆ ಟೀಮ್ ಮೋದಿಯಲ್ಲಿ ಮೋದಿ ಅವರ ಮೇಲೆ ಗೌರವದಿಂದ ಓಟು ಹಾಕಿಸಿ ಅದೇ ಮೋದಿ ಅವರನ್ನ ಬೈದಂತಹ ಸಂಜಯ್ ಯತೀಶ್ ಅನ್ನೋನ ಜೊತೆ ಸ್ನೇಹ ಮಾಡೋದು ಯಾವ ಸಂಘದ ಸಂಸ್ಕಾರ ಇದು? ಇದು ಬಿಡು, ಹೋಗ್ಲಿ ಹೋಗ್ಲಿ. ಹಾಗಂತ ಮೋದಿ ಅವರನ್ನ ಅತ್ಯಂತ ಮೆಚ್ಚಿದ ಎಲ್ಲರಲ್ಲೂ ಅಹುರಾತ್ರ ಕೂಡ ಒಬ್ಬ, ಈಗ್ಲೂ ಮೆಚ್ಚಿದಾನೆ. ಆ ವ್ಯಕ್ತಿಯ ಪರ್ಸನಲ್ ಶೈಲಿ ಇದೆಯಲ್ಲ, ಪರಮದೇಶ ಭಕ್ತ, ಎಲ್ಲ ಇದೆ. ಸಂಘ ಸಂಸ್ಕಾರಗಳಿಂದ ಬಂದಂತಹ ವ್ಯಕ್ತಿ, ಜೀರೋ ಇಂದ ಮೆಚ್ಚಂದ್ರು. ಅದ್ರ ಬಗ್ಗೆ ಮೂರ್ಖನ ಮಾತುಗಳಲ್ಲಿ ಎರಡು ಚಾಪ್ಟರ್ ಅಲ್ಲಿ ಬರೆದಿದ್ದಾನೆ ಅವನು ಅಹುರಾತ್ರ ಅವ್ರ ಬಗ್ಗೆ. ಅಂತ ಅವರ ಹೆಸರಲ್ಲಿ ಇಂತ ಹುಳಗಳು ಅಂದ್ರೆ ಏನು, ಅದರ ಬಗ್ಗೆ ಸಂಸ್ಕಾರನೇ ಇಲ್ದಿರೋ. ಓಕೆ, ಅಹೋರಾತ್ರ ನೀನ್ ಏನು ಮಾತಾಡ್ತಾ ಇದೀಯಾ, ನಿನ್ಗೇನು ಹಕ್ಕಿದೆ ಇದ್ರಲ್ಲಿ ಮಾತಾಡಕ್ಕೆ ಅಂದ್ರೆ, ಅಹೋರಾತ್ರನಿಗೆ ಅಟ್ಲೀಸ್ಟ್ ಸೆಕೆಂಡ್ ಇಯರ್ OTC ಟ್ರೈನಿಂಗ್ ಆಗಿದೆ. ಆಫೀಸರ್ ಟ್ರೈನಿಂಗ್ ಕ್ಯಾಂಪ್ ಚೆನ್ನೈನಹಳ್ಳಿಲ್ ಆಗಿದೆ. ಓ, ಚೆನ್ನೈನಹಳ್ಳಿ, ತುಂಬಾ ಖುಷಿ. ಅದೃಷ್ಟ ಇವೊಂದೇನಂದ್ರೆ ಬಾಲಸಾಹೇಬ್ ದೇವರಸ್ ಅವರಿಗೆ ಒಂದು ವಾರ ಊಟದ ಆತಿಥ್ಯ ಕೊಟ್ಟಿದ್ದಾನೆ, ಅಂದ್ರೆ ಇವನಿಗೆ ಆ ಜವಾಬ್ದಾರಿ ಇತ್ತು. ಮತ್ತೆ ಹೂವೇ ಶೇಷಾದ್ರಿಗಳ ನೆರಳಲ್ಲಿ ಬೆಳೆದಿದ್ದಾನೆ. ಸುಬ್ಬು ಶ್ರೀನಿವಾಸ್ ಅವರ ಜೊತೆ ಘೋಷ್ ಕಲ್ತಿದ್ದಾನೆ. ಮತ್ತೆ ಇವರು ನಮ್ಮ ಅಜಿತ್ ಕುಮಾರ್ ಅವರ ಜೊತೆ ಯೋಗ ಕಲ್ತು ಬಾರೋ ನಟೇಶ ಬಾಪ ನಟೇಶ ಅಂತ ಹೇಳಿಸ್ಕೊಳ್ಳೋ ಅಷ್ಟು ಪ್ರೀತಿ ಕಲ್ತಿದ್ದಾನೆ. ಹಾಗಾಗಿ ಹೇಳ್ತಾ ಇದ್ದೀನಿ, ನಮಗಂತೂ ಸಂಘದಲ್ಲಿ ಯಾವತ್ತೂ ಬೇರೆ ಧರ್ಮಗಳನ್ನ ದ್ವೇಷಿಸಲು ಕೂಡ ಹೇಳ್ಕೊಟ್ಟಿಲ್ಲ, ಹೇಳೋದು ಇಲ್ಲ. ನಾವು ಅಗರ್ಭ ಸ್ವಯಂ ಸೇವಕರಾದ್ರೂ ಇವತ್ತಿಗೂ ನಾನು ಇನ್ನೊಂದು ಧರ್ಮವನ್ನ ಪ್ರೀತಿಯಿಂದ ಸ್ವೀಕರಿಸ್ತೀನಿ, ವಿಶ್ವಮಾನವ ಧರ್ಮದತ್ತ ಹೊರಟಿದ್ದೇನೆ. ಹೌದು, ಈ ಅಹೋರಾತ್ರನ 3900 ಚಿಲ್ಲರೆ ವಿಡಿಯೋಗಳಲ್ಲಿ ಎಲ್ಲಾದ್ರೂ ಜಾತಿ ಪಂಥ ಜಾತಿವಾದ ಧರ್ಮದ್ವೇಷ ತೋರಿಸ್ಬಿಡು. ಇಲ್ಲ ಇಲ್ಲ ಇಲ್ಲ, ಹೀಗಿರುವಾಗ ಇಂತಹ ಅವರನ್ನ ಖಂಡಿಸದೇ ಇದ್ರೆ ನೀನ್ ತಪ್ಪು ಮಾಡ್ತೀಯ. ಹೌದು, ನಾವೆಲ್ಲ ಕರ್ನಾಟಕದ ಯುವಕರು ಎದ್ದೇಳ್ಬೇಕು. ಓಕೆ, ಸಂಘ ನಮಗೆ ಒಂದು ಶಾಲೆ ತರ ಸಂಸ್ಕಾರ ಕಲ್ಸಿದೆ, ಬಿಟ್ಬಿಡು ಅದನ್ನ, ಅದನ್ನ ಅದರಲ್ಲೇ ಇರಬೇಕು. ಅದೊಂದು ಧರ್ಮಕ್ಕೆ ಸೀಮಿತ ಅನ್ನೋದಾದ್ರೆ ಅದು ಬೇಡ ನಮಗೆ. ಹೌದು, ನಾವು ಇವಾಗ ಹೊಸದನ್ನು ಹುಟ್ಟು ಹಾಕ್ಬೇಕು. ನಾವು ಎಲ್ಲ ಯಾವುದೇ ಒಂದು ಧರ್ಮ ದ್ವೇಷ ಆಗ್ಲಿ, ಜಾತಿ ಮತ ಕುಲದ ಭೇದಗಳಾಗ್ಲಿ, ಎಲ್ಲವನ್ನು ಬಿಟ್ಟು ಮನುಷ್ಯತ್ವವನ್ನು ಸಾರ್ಬೇಕು. ಯಾಕಂದ್ರೆ ಇವನು ಸಂಘದಲ್ಲಿರುವಾಗ್ಲೇ ಡಾಕ್ಟರ್ BR ಅಂಬೇಡ್ಕರ್ ಅವರ ಜೊತೆ ಅವರ ಬಗ್ಗೆ ಓದಿದ್ದಾನೆ. ಸಾವರ್ಕರ್ ಸ್ವಾತಂತ್ರ್ಯ ವೀರರ ಬಗ್ಗೆ ಓದಿದ್ದಾನೆ. ಸುಭಾಷ್ ಚಂದ್ರ ಬೋಸ್ರ ಬಗ್ಗೆ ಭಕ್ತಿ ಬೆಳೆಸ್ಕೊಂಡಿದ್ದಾನೆ. ಅಜೇಯ ಪುಸ್ತಕ ಓದಿದ್ದಾನೆ. ಚಂದ್ರಶೇಖರ್ ಆಜಾದ್ ಬಗ್ಗೆ, ಭಗತ್ ಸಿಂಗ್ ರ ಬಗ್ಗೆ ಹಾಡಿದ್ದಾನೆ, ಅವ್ರ ಬಗ್ಗೆ ಹಾಡು ಬರೆದಿದ್ದಾನೆ, ಎಲ್ಲಾ ಮಾಡಿದ್ದಾನೆ. ರಾಷ್ಟ್ರಭಕ್ತಿ ಅನ್ನೋದು ಹುಟ್ಟಿನ ಮನೆಯಿಂದಲೂ ಬಂದಿದ್ರು, ಅದು ಶಾರ್ಪ್ ಆಗಿದ್ದು ಇಂತಹ ಸಂಘಟನೆಗಳಿಂದ. ಹಾಗಂತ ಯಾವುದಕ್ಕೂ ಅಂಟಿಕೊಂಡಿಲ್ಲ ಅಹೋರಾತ್ರ. ತಪ್ಪು ಕಂಡ್ರೆ ಖಂಡಿಸುವುದನ್ನು ಕಲ್ತಿದ್ದಾನೆ. ಹೀಗಿರುವಾಗ ನಿನಗೆ ನಾ ಹೇಳ್ತಾ ಇರೋದು, ನೀನು ಒಬ್ಬನೇ ಒಳ್ಳೆಯವನಾಗಿರೋದನ್ನ ಬಿಡು, ಇನ್ನೊಬ್ಬರಲ್ಲಿ ಒಳ್ಳೆಯವನು, ದೇಶಕ್ಕೆ ಒಳ್ಳೇದು ಮಾಡ್ಬೇಕು ಅಂದ್ರೆ ತಪ್ಪುಗಳನ್ನ ಖಂಡಿಸ್ತಾ ಹೋಗ್ಬೇಕು. ಖಂಡಿಸ್ತೀವಿ, ಭಯ ಬಿಡ್ತಾರೆ, ಬಿಟ್ಟು ಬಿಡ್ಬೇಕು. ಅರ್ಥ ಆಯ್ತಾ? ಇನ್ನೇ ಕೇಳ್ಬೇಕು? ಅದೇ, ನಾನು ಮೆಡಿಟೇಷನ್ ಮಾಡ್ಬೇಕಾದ್ರೆ ನಾವು ಯೂನಿವರ್ಸ್ ಅಲ್ಲಿ ಕನೆಕ್ಟ್ ಆಗ್ತಿವ, ಆಮೇಲೆ ನಾವು ಅನ್ಕೊಂಡಿದ್ದಾಗತ್ತ. ನನಗೊಂದು ಪುಟ್ಟ ಕನ್ಸಿದೆ, ನನ್ನ ಜವಾಬ್ದಾರಿ ಜವಾಬ್ದಾರಿ ನನ್ನ ಜನಕ್ಕೆ ಒಳ್ಳೇದು ಮಾಡ್ಬೇಕು. ನನ್ನ ಮನ್ಸಲ್ಲಿದೆ ಸ್ವಾರ್ಥ ಇಲ್ದಿರ, ನನಗೆ ದುಡ್ಡು ಮಾಡ್ಬೇಕು ಈ ತರ ಆಸೆ ಇಲ್ಲ, ನನಗೆ ಇದೆ, ನನಗೆ ಕೊಟ್ಟಿರೋ ಸಾಕು, ಜನಕ್ಕೆ ಒಳ್ಳೇದು ಮಾಡ್ಬೇಕು ಅಂತ ಇದೆ ಅಷ್ಟೇ, ಬೇರೆ ಏನಿಲ್ಲ. ಜನಕ್ಕೆ ಒಳ್ಳೇದು ಮಾಡೋದು ಅನ್ನೋದನ್ನ ನಿಷ್ಕಾಮ ಕರ್ಮ ಅಂತಾರೆ, ನಿಷ್ಕಾಮ ಕರ್ಮ ಅಂತಾರೆ. ನೀನು ಅರ್ಥವಿಲ್ಲದ ಪ್ರಶ್ನೆಗಳನ್ನು ಕೇಳ್ತಾ ಇದೀಯ. ಮೊದಲನೇದಾಗಿ ಬುಕ್ ಓದಿದ್ರೆ ಒಳ್ಳೇದಾಗುತ್ತಾ? ಬುಕ್ ಓದಿದ್ರೆ ಜ್ಞಾನ ಬರುತ್ತೆ, ಅದನ್ನು ಜ್ಞಾನ ಅಂತಾರೆ.
ಜ್ಞಾನ ಅಂದ್ರೆ ಜ್ಞಾನ ಬರುತ್ತೆ, ಅದನ್ನ ಜ್ಞಾನ ಅಂತಾರೆ. ಶ್ರೇಯೋ ಹಿ ಜ್ಞಾನಮಭ್ಯಾಸಾತ್ ಅಂದ್ರೆ ಜ್ಞಾನ ಅದ ಅಭ್ಯಾಸವನ್ನ ಶ್ರೇಷ್ಠ ಅಂತಾರೆ. ಕೃಷ್ಣ ಹೇಳಿದ ಮಾತು ಇದು, ಜ್ಞಾನಾಧ್ಯಾನ ವಿಶಿಷ್ಯತೆ, ಆ ಜ್ಞಾನಕ್ಕಿಂತ ಶ್ರೇಷ್ಠ ಧ್ಯಾನ. ಧ್ಯಾನದಿಂದ ಜ್ಞಾನವನ್ನ ಕಲಿಯಬಹುದು. ಬುಕ್ ಓದದೆ ಜ್ಞಾನ ಬೇಕು ಅಂದ್ರೆ ಧ್ಯಾನ ಮಾಡು ಅಂತ. ಆದ್ರೆ ನೀನ್ ಕೇಳ್ತಾ ಇರೋದು ಒಳ್ಳೇದು ಮಾಡಬೇಕು ಅಂತ. ಆ ಒಳ್ಳೇದು ಮಾಡೋ ಅಂತ ಗುಣವನ್ನ ನಿಷ್ಕಾಮ ಕರ್ಮ ಅಂತಾರೆ. ಧ್ಯಾನಾತ್ ಕರ್ಮ ಫಲತ್ಯಾಗ ಅಂದ್ರೆ ಕರ್ಮ ಫಲತ್ಯಾಗವನ್ನ ಅಂದ್ರೆ ಇನ್ನೊಬ್ಬರಿಗೆ ಏನನ್ನೂ ಬಯಸದೆ ಉಪಕಾರ ಮಾಡೋದನ್ನ, ಆ ಧ್ಯಾನಕ್ಕಿಂತ ಶ್ರೇಷ್ಠ ಅದು. ತ್ಯಾಗಚ್ಚಾಂತಿರನಂತರಂ, ಅದಕ್ಕೆ ಪ್ರತಿ ಸಕ್ಕುಬಾಯಿ ಜೀವನದಲ್ಲಿ ಧ್ಯಾನ ಮಾಡಲಿಲ್ಲ. ಆದ್ರೆ ಅಯ್ಯಮ್ಮನಿಗೆ ಪರಮ ಜ್ಞಾನ ಸಿಕ್ತು. ಯಾಕೆಂದ್ರೆ ಅಯ್ಯಮ್ಮ ನಿಷ್ಕಾಮ ಕರ್ಮದಿಂದ ಬದುಕಿದ್ಲು. ನಿಮ್ಗೆ ನೀನು ಪರೋಪಕಾರ ಮಾಡೋದಿದ್ರೆ ಧ್ಯಾನನೇ ಬೇಕಾಗಿಲ್ಲ ನಿಂಗೆ. ಮತ್ತೆ ಧ್ಯಾನದಿಂದ ನೀನ್ ಅನ್ಕೊಂಡಿದ್ದಾಗತ್ತೆ ಅಂದ್ರೆ ಸಾಧ್ಯನೇ ಇಲ್ಲ. ಧ್ಯಾನ ಅನ್ಕೊಂಡಿದ್ದಾಗೋದಿಲ್ಲ. ಧ್ಯಾನ ಮಾಡಿದ್ರೆ ಅನ್ಕೊಳ್ಳೋದು ಬಿಟ್ಬಿಡ್ತೀಯ. ಅನ್ಕೊಳ್ಳೋದು ಅಂದ್ರೆ ಆಸೆ ಅಂತ. ಆಸೆ ದುಃಖ ಕೊಡುತ್ತೆ ಅಂತ ಗೊತ್ತಾಗುತ್ತೆ ಧ್ಯಾನದಿಂದ. ಹೌದೌದು, ಬುದ್ಧನಿಗೆ ಗೊತ್ತಾದಂಗೆ. ಹಾಗಾಗಿ ಅನ್ಕೊಳ್ಳೋದು ಬಿಟ್ಟ ತಕ್ಷಣ ಆಗಿದ್ದೆಲ್ಲ ನಿನ್ನ ಒಳ್ಳೇದಕ್ಕೆ ಆಗತ್ತೆ. ಆಯ್ತಾ? ಸರಿ. ಹಾಗಾಗಿ ಇನ್ಮೇಲೆ ಇನ್ಮೇಲೆ ನಾವು ಹೋರಾಡ್ತಾನೆ ಇದೀವಿ. ಇನ್ಮೇಲೆ ನೀವ್ ಹೇಳಿದಾಗ ಕಠೋರವಾಗಿ ಖಂಡಿಸ್ತೀವಿ. ಪ್ರಾಣ ಒತ್ತೆ ಇಟ್ಟು ಖಂಡಿಸೋ ಭಯ ಬೀಳ್ಬಹುದು. ಭಯ ಇಲ್ಲ ಇಲ್ಲ ಜಿ. ನೀವ್ ಹೇಳಿದ್ರಲ್ಲ ಹೆಣ್ಮಕ್ಳ ವಿಷಯ ಅಂತ, ಅದನ್ನ ಹೆಣ್ಮಕ್ಳ ವಿಷಯ ಕಠೋರವಾಗಿ ಖಂಡಿಸ್ತಾ ಇದೀವಿ. ಆಮೇಲೆ ನೀವ್ ಯಾರು ಭಜನ್ ದಳ ಅಂತ ಹೇಳಿದ್ರೆ ಯಾರೋ ಇಬ್ರು ಮೂರ್ ಜನ, ಅದು ನಾನು ಫಾಲೋ ಮಾಡಿಲ್ಲ. ಇಲ್ಲಾಂದ್ರೆ ನಾನು ಅಲ್ಲಿ ಖಂಡಿಸ್ತಿದ್ದೆ. ನಾನು ಆತರ ನೋಡ್ಕೊಂಡು ಸುಮ್ಮಿರುವಂತ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಿಜವಾದ ಭಜರಂಗ ದಳಿ, ನಿಜವಾದ ಶ್ರೀರಾಮ ಸೇನೆ, ನಿಜವಾದ ಯಾವುದೇ ಆ ಸಂಘಟನೆ ಆಗ್ಲಿ, ಅವರು ಹೀಗೆ ಎಡವೋದಿಲ್ಲ. ಅವರಲ್ಲಿ ಸೇರ್ಕೊಂಡಿರೋ ಎಡಬಿಡಂಗಿಗಳಿರ್ತಾರಲ್ಲ. ಆದ್ರೆ ಯಾಕೆ ಅವ್ರನ್ನ ಖಂಡಿಸಿದ್ರೆ ಅಂದ್ರೆ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾ ಇವನು, ಅವ್ರಿಗೆ ನಿಮ್ಮ ಮನೇಲಿ ಯಾರಾದ್ರೂ ತಪ್ಪು ಮಾಡಿದ್ರೆ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ. ಹಂಗೆ ನಿಮ್ಮ ಹೆಸರು ಹಾಕೊಂಡು ಹಿಂಗೆ ತಪ್ಪು ಮಾಡ್ತಾ ಇದಾರೆ ಅಂತ ಇವನು ಶ್ರೀರಾಮ ಸೇನೆಯ ಅಧ್ಯಕ್ಷರಿಗೆ ತಿಳಿಸ್ದ. ಆದ್ರೆ ಆ ವ್ಯಕ್ತಿ ನಾವು ಇಮಿಡಿಯೇಟ್ಲಿ ಆಕ್ಷನ್ ತಗೋತೀವಿ ಅಂದ್ರು. ಅದ್ ಏನ್ ಆಕ್ಷನ್ ತಗೊಂಡಿದಾರೋ ಅಟ್ ಲೀಸ್ಟ್ ಅವ್ರನ್ನ ಕ್ಷಮೆ ಕೇಳಿಸ್ಬೇಕು. ಸಮಾಜವಾದಿ ತಮ್ಮ ಶ್ರೀರಾಮ ಸೇನೆ ಹೆಸರಲ್ಲಿ ಇಷ್ಟು ಜನ ಹೆಣ್ಣ ನಿಂದನೆ ಮಾಡಿ ಇನ್ನೂ ಆ ಹೆಸರು ತೆಗೆದಿಲ್ಲ. ಅವರು ಅವ್ರ ಕೈಯಲ್ಲಿ ಕ್ಷಮೆ ಕೇಳಿಸ್ಬೇಕಾಗಿತ್ತು ಸಮಾಜ ಸಮಾಜದ ಹೆಣ್ಣು. ಅದು ಮಾಡ್ಲಿಲ್ಲ ಅಂದ್ರೆ ಸಂಘಟನೆಯಲ್ಲಿ ಲೋಪ ಶುರುವಾಗಿದೆ ಅಂತ ಅರ್ಥ. ಹೌದು, 100% ಅದನ್ನ ತಿಳ್ಕೋಬೇಕು. ಕರೆಕ್ಟ್ ಜಿ. ಸಾರ್ಥಕ್, ನೀನು ತುಂಬಾ ಚೆನ್ನಾಗಿ ಮಾತಾಡಿದೆ ಬಂಗಾರು. ನೀನು ಚಿನ್ನದ ಗಣಿನ ಆಗದಂಗೆ ಅಗದು ಅಹೋರಾತ್ರನ ಒಳಮನಸ್ಸಿನ ಅನೇಕ ಆಳದ ವಿಚಾರಗಳನ್ನ ಅಗದು ತೆಗೆದೆ. ನಿನಗೆ ಧನ್ಯವಾದ. ಈ ಆಡಿಯೋ ಬರುತ್ತೆ, ಇದನ್ನ ಜನ ನನಗೆ ನನಗೆ ತುಂಬಾ ಖುಷಿ ಆಯ್ತು ನಿನ್ ಜೊತೆ ಮಾತಾಡಿ. ನನಗೆ ಡೌಟ್ ಇದ್ರೆ ಫೋನ್ ಮಾಡ್ತೀನಿ, ಬೇಜಾರು ಮಾಡ್ಕೊಂಬಿಡಿ ಅಷ್ಟೇ. ಥ್ಯಾಂಕ್ ಯು ಜಿ. ರಾಮ್ ರಾಮ್.